ಮಾತೃಪೂರ್ಣ ಯೋಜನೆಯಡಿ ಗರ್ಭಿಣಿಯರು ಮತ್ತು ಬಾಣಂತಿಯರು ಅಂಗನವಾಡಿಗೆ ಖುದ್ದಾಗಿ ಆಗಮಿಸಿ ಪೌಷ್ಟಿಕ ಆಹಾರ ಸೇವಿಸಬೇಕು ಎಂಬ ನಿಯಮ ರೂಪಿಸಿರುವುದು ಅವೈಜ್ಞಾನಿಕವಾಗಿದೆ ಎಂದು ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿಧಾನಸಭೆಯಲ್ಲಿಂದು ಆಕ್ಷೇಪ ವ್ಯಕ್ತಪಡಿಸಿದರು. ಪ್ರಶ್ನೋತ್ತರ ಅವಧಿಯಲ್ಲಿ ಶೃಂಗೇರಿ ಶಾಸಕ ರಾಜೇಗೌಡ ಮಲೆನಾಡು ಪ್ರದೇಶದಲ್ಲಿ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ದೂರದಲ್ಲಿರುವ ಅಂಗನವಾಡಿಗೆ ಪ್ರತಿದಿನ ಭೇಟಿ ನೀಡುವುದು ಕಷ್ಟಕರವಾಗುತ್ತದೆ. ಗುಡ್ಡಗಾಡು ಪ್ರದೇಶ ಮತ್ತು ಕಚ್ಚಾ ರಸ್ತೆಗಳಿರುವ ಪ್ರದೇಶಗಳಲ್ಲಿ ಸಂಚಾರ ಸುಗಮವಾಗಿರುವುದಿಲ್ಲ. ಇದರ ಬದಲಿಗೆ ಹಿಂದೆ ಜಾರಿಯಲ್ಲಿದ್ದಂತೆ ಫಲಾನುಭವಿಗಳ ಮನೆಗೆ ಆಹಾರ ಸಾಮಗ್ರಿ ಒದಗಿಸುವ ಯೋಜನೆ ಜಾರಿಗೆ ತರಬೇಕು ಎಂದು ಮನವಿ ಮಾಡಿದರು. ಇದಕ್ಕೆ ಉತ್ತರಿಸಿದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಚಾರ್ ಹಾಲಪ್ಪ ಬಸಪ್ಪ 2017ರಲ್ಲಿ ಇಲಾಖೆ ನೀಡಿದ ವರದಿಯಲ್ಲಿ ಗರ್ಭಿಣಿಯರಿಗೆ ನೀಡುವ ಆಹಾರವನ್ನು ಮನೆಯ ಇತರರು ಬಳಸುತ್ತಿದ್ದು ಫಲಾನುಭವಿಗಳಿಗೆ ಪೂರ್ಣ ಲಾಭ ದೊರೆಯುತ್ತಿಲ್ಲ ಎಂದು ತಿಳಿದು ಬಂದಿತ್ತು. ಇದನ್ನು ತಡೆಯುವ ಹಿನ್ನೆಲೆಯಲ್ಲಿ ಹೊಸ ನಿಯಮ ರೂಪಿಸಲಾಗಿದೆ ಎಂದು ಸಮರ್ಥನೆ ನೀಡಿದರು. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಭಾಧ್ಯಕ್ಷರು, ಇದು ಅತ್ಯಂತ ಅವೈಜ್ಞಾನಿಕ ನಿಯಮ. ಮಲೆನಾಡು ಪ್ರದೇಶ ಮಾತ್ರವಲ್ಲ, ಇಡೀ ರಾಜ್ಯದ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಇದರಿಂದ ಸಮಸ್ಯೆಯಾಗುತ್ತಿದೆ. ತಕ್ಷಣ ಈ ನಿಯಮವನ್ನು ಬದಲಿಸಬೇಕು. ಈ ಕುರಿತು ಅಗತ್ಯವಿದ್ದಲ್ಲಿ ಕೇಂದ್ರಕ್ಕೆ ಪತ್ರ ಬರೆದು ನಿಯಮ ಸಡಿಲಿಕೆ ಮಾಡಲು ಒತ್ತಾಯಿಸಿ. ಇದು ತುರ್ತಾಗಿ ಆಗಬೇಕಾದ ಕೆಲಸ ಎಂದರು. ಏನು ಪೌಷ್ಟಿಕಾಂಶದ ಆಹಾರ ಕೊಟ್ಟಿರ್ತಕ್ಕಂಥದ್ದು ಮುಟ್ಟೋದಿಲ್ಲ, ಒಂದು ಕಾರಣಕ್ಕೆ ಆ ರಿಪೋರ್ಟಿನ ಮೇಲೆ 2017-17ರಲ್ಲಿ ಬದಲಾವಣೆಯನ್ನು ಮಾಡಿ ಬಿಸಿ ಊಟನ ಅಂಗನವಾಡಿಯಲ್ಲೇ ಕೊಡ್ತಕ್ಕಂಥದ್ದನ್ನು ಮಾಡಿದ್ದು. ಹೀಗಾಗಿ ಈಗ ಮತ್ತೆ ಏನಂದರೆ ಮೊನ್ನೆ ಹೋದ ತಿಂಗಳಿಂದ ಫೆಬ್ರವರಿಯಿಂದ ಚಾಲು ಮಾಡಿದಂಥ ಈ ಯೋಜನೆ ಅಂಗನವಾಡಿಯಲ್ಲಿ ಕೊಡ್ತೀವಿ. ಈ ಕಾರಣಕ್ಕಾಗಿಯೇ ಅದನ್ನು ಅಂಗನವಾಡಿಯಲ್ಲಿ ಕೊಟ್ಟಿದ್ದು, ಚೇಂಜ್ ಮಾಡಿದ್ದು. ಅದಕ್ಕೆ ಏನಂದರೆ ನೀವೇನು ಅಲ್ಲಿ ಬೆಟ್ಟ ಮತ್ತು ಗುಡ್ಡುಗಾಡ ಪ್ರದೇಶ ಇರೋದ್ರಿಂದ ಬರಲಿಕ್ಕೆ ಹೋಗಲಿಕ್ಕೆ ತೊಂದರೆ ಆಗುತ್ತೆ, ದೂರ ಆಗುತ್ತೆ ಅನ್ನೋ ಭಾವನೆಯಿಂದ ಹೇಳಿದ್ರಿ. ಇದನ್ನ ಸರ್ಕಾರದ ಮಟ್ಟದೊಳಗೆ ಇದನ್ನ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಇಲ್ಲ ಹಲಪಚ್ಚರ್ ಒಂದು ಯಾರಿಗಾರು ಕಾಮನ್ ಸೆನ್ಸ್ ಇರೋರು ಸರ್ಕಾರದಲ್ಲಿ 2017ರಲ್ಲಿ ಈ ಆದೇಶ ಮಾಡೋದಿಲ್ಲಾಗಿತ್ತು. ಅದು ಯಾವ ವರದಿ ಯಾವ ಕಾರಣಕ್ಕೆ ಯಾರು ಕೊಡಿಸಿದಾರೋ ಉದ್ದೇಶಪೂರ್ವಕವಾಗಿ ಅಂತೂ ಗೊತ್ತಿಲ್ಲ. ಗರ್ಭಿಣಿಯರು ಬಾಣಂತಿಯರು ಅಂಗನವಾಡಿಗೆ ಹೋಗಿ ಊಟ ಮಾಡಿ ಬರಬೇಕು ಅನ್ನೋದು ಸಾಮಾನ್ಯ ಜ್ಞಾನಕ್ಕೂ ಬರೋದಿಲ್ಲ ಅಂತಾದರೆ ಸಾಧ್ಯ ಇದೆಯೋ ಇಲ್ಲೋ ಅನ್ನೋದು ನಮ್ಮ ಮಲೆನಾಡು ಪ್ರದೇಶ ಬಿಡ್ರಿ, ಇಡೀ ರಾಜ್ಯದಲ್ಲಿ ನಾನು ಹೇಳೋದು. ಅವ್ರು ಬಾಣಂತಿಯರು ಅವ್ರು ಆ ಮಗು ಅವ್ರು ಹಾಸಿಗೆಯಿಂದ ಏಳಲಿಕ್ಕೆ ಎಷ್ಟು ದಿನ ಬೇಕು ಅಂತ ಸಂಸಾರಸ್ಥರು ನಮಗೆಲ್ಲ ಗೊತ್ತದೆ. ಅವರಿಗೆ ಅಂಗನವಾಡಿ ಬಂದು ಊಟ ಮಾಡಿ ಹೋಗಿ ಅಂತಂದರೆ ಗರ್ಭಿಣಿಯರು 9 ತಿಂಗಳು ತುಂಬಿರುತ್ತೆ, ಅವರು ಅಂಗನವಾಡಿ ಬಂದು ಊಟ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗತ್ತಾ? ಅದಕ್ಕಂತಾನೆ ಸರ್ ಈ ಅವೈಜ್ಞಾನ ನೋಡ್ರಿ, ಅದ್ರೊಳಗೆ ಯಾವ್ದೋ ಸ್ವಾರ್ಥದ ಯಾರೋ ಕೊಟ್ಟಿರೋ ವರದಿ ಉದ್ದೇಶ ಇದೆ, ನೀವು ಸರಿ ಮಾಡ್ರಿ ಅದನ್ನ. ಸರ್ ಅದ್ರೊಳಗೆ ಒಂದು ಅವಕಾಶ ಮಾಡಿಕೊಟ್ಟಾರೆ. ಈ ಸಂದರ್ಭದಲ್ಲಿ ಹಲವು ಶಾಸಕರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಎತ್ತಿದರು. ಆಗ ಸ್ಪೀಕರ್ ಇಲಾಖೆಯ ಅಧಿಕಾರಗಳ ಮೇಲೆ ಕಡಿವಾಣ ಹಾಕಿ ಸಂಪೂರ್ಣ ಇಲಾಖೆಯನ್ನು ಸುಧಾರಿಸಬೇಕಿದೆ ಎಂದು ಸಚಿವರಿಗೆ ಸಲಹೆ ನೀಡಿದರು. ರಾಜ್ಯದ ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸಲು ಕೆಲವು ಮಾನದಂಡಗಳನ್ನು ರೂಪಿಸಲಾಗಿದ್ದು ಅದರನ್ವಯ ಕ್ರಮ ಕೈಗೊಳ್ಳಲಾಗುತ್ತಿದೆ. 15,000ಕ್ಕಿಂತ ಹೆಚ್ಚಿನ ಜನಸಂಖ್ಯೆ ಇರುವ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಅವಕಾಶವಿರುತ್ತದೆ ಎಂದು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜ್ ತಿಳಿಸಿದರು. ಪ್ರಶ್ನೋತ್ತರ ಕಲಾಪದಲ್ಲಿ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಸಚಿವರು, ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿಗಳನ್ನಾಗಿ ಮೇಲ್ದರ್ಜೆಗೇರಿಸಲು ಕರ್ನಾಟಕ ಪೌರಸಭೆಗಳ ಅಧಿನಿಯಮದಲ್ಲಿ ರೂಪಿಸಿರುವ ಮಾನದಂಡಗಳನ್ನು ಅನುಸರಿಸಲಾಗುತ್ತಿದೆ ಎಂದು ಹೇಳಿದರು. ಗ್ರಾಮ ಪಂಚಾಯಿತಿಗಳನ್ನು ಮೇಲ್ದರ್ಜೆಗೇರಿಸುವ ಸಂಬಂಧ ಆಯಾ ಜಿಲ್ಲಾಧಿಕಾರಿಗಳು ಅಗತ್ಯ ದಾಖಲೆಗಳೊಂದಿಗೆ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಪ್ರಸ್ತಾವನೆಗಳನ್ನು ಸಲ್ಲಿಸಿದಲ್ಲಿ ಅವುಗಳನ್ನು ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳಲಾಗುವುದು ಎಂದು ಸಚಿವರು ತಿಳಿಸಿದರು. ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಹೊರಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡಿಕೊಳ್ಳಲು ಆಯಾ ಜಿಲ್ಲಾಧಿಕಾರಿಗಳಿಗೆ ಅಧಿಕಾರ ನೀಡಲಾಗಿದೆ. ಸ್ಥಳೀಯ ಅನುದಾನದ ಜೊತೆಗೆ ಸರ್ಕಾರ ವಿಶೇಷ ಯೋಜನೆಗಳಲ್ಲಿ ಬಿಡುಗಡೆ ಮಾಡುವ ಅನುದಾನದೊಂದಿಗೆ ಹೊರಗುತ್ತಿಗೆ ನೌಕರರಿಗೆ ವೇತನ ನೀಡಲು ಅವಕಾಶವಿರುತ್ತದೆ ಎಂದು ಸಚಿವ ಎಂಟಿಬಿ ನಾಗರಾಜ ಅವರು ಮತ್ತೊಂದು ಪ್ರಶ್ನೆಗೆ ಉತ್ತರಿಸಿದರು. ಕಲ್ಯಾಣ ಕರ್ನಾಟಕದ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿನ ವಿವಿಧ ಹುದ್ದೆಗಳನ್ನು ನೇರ ನೇಮಕಾತಿ ಅಡಿ ಭರ್ತಿ ಮಾಡಲು ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಅವರು ಹೇಳಿದರು. ಜನಸಂಖ್ಯೆ ಅನುಗುಣವಾಗಿ 1 ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಯಾವುದೇ ಗ್ರಾಮ ಪಂಚಾಯಿತಿಯಲ್ಲಿ 20,000 ತನಕ ಇರತಕ್ಕಂಥ ಗ್ರಾಮ ಪಂಚಾಯಿತಿಗಳನ್ನು ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ನೀವು ಜಿಲ್ಲಾಧಿಕಾರಿಗಳಿಂದ ಪ್ರಸ್ತಾವನೆ ಬಂದ ತಕ್ಷಣ ನೀವು 2 ಇರಲಿ 3 ಇರಲಿ 4 ಇರಲಿ
ನಾವು ಅದನ್ನು ಪ್ರಸ್ತಾವನೆ ಬಂದ ತಕ್ಷಣ ಅದು ಮಾಡುವಂಥ ಕ್ರಮ ನಾವು ಕೈಗೊಳ್ತೇವೆ. ಸದಸ್ಯರಾಗಿರುವಂಥ ಹ್ಯಾರಿಸ್ ಅವರು ಕೇಳುವಂಥ ಪ್ರಶ್ನೆ ಸರಿ ಇದೆ. ಮೊದಲು ಪ್ರತ್ಯೇಕ ಪ್ರಶ್ನೆಗೆ ಉತ್ತರಿಸಿದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಮುರುಗೇಶ್ ನಿರಾಣಿ, ಕೈಗಾರಿಕೆಗಳನ್ನು ಸ್ಥಾಪಿಸಲು ಭೂಮಿ ಕಳೆದುಕೊಂಡ ರೈತರಿಗೆ ಆಯಾ ಕೈಗಾರಿಕಾ ಪ್ರದೇಶಗಳಲ್ಲಿ ತಲೆ ಎತ್ತಿರುವ ಉದ್ದಿಮೆಗಳಲ್ಲಿ ಉದ್ಯೋಗ ಕೊಡಿಸಲು ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಶೈಕ್ಷಣಿಕ ಅರ್ಹತೆ ಅನುಭವ ಆಧರಿಸಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದರು. ಕೈಗಾರಿಕಾ ಪ್ರದೇಶಗಳಲ್ಲಿ ಈಗಾಗಲೇ ಕೈಗಾರಿಕೆಗಳನ್ನು ಸ್ಥಾಪಿಸಿರುವ ಉದ್ಯಮಿಗಳು ಅವರ ಮಕ್ಕಳ ಹೆಸರಿನಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸುವುದಕ್ಕೆ ಕಡಿವಾಣ ಹಾಕಲು ಆಯಾ ಆದಾಯ ಮಿತಿ ನಿಗದಿಪಡಿಸುವ ಕುರಿತು ಪರಿಶೀಲಿಸಲಾಗುವುದು ಎಂದು ಹೇಳಿದರು.